ಏನು ಹೇಳ್ತಿದ್ದೆ ನೀನು? ಅಯ್ಯೋ, ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ ಅವನು. ಅಮ್ಮ, ನಿನ್ನೆ ರಾತ್ರಿ ಒಂದು ಆನೆ ಕೋತಿ ಬಂದ್ಬಿಟ್ಟು ನನ್ನ ಹೊಡೆದು ಬಿಟ್ಟು ಅಮಿತ್ ನೆತ್ಕೊಂಡು ಹೋಗ್ಬಿಡ್ತಮ್ಮ. ಎಸ್ ಜಯಸಿಂಹಯ್ಯ, ರೀ ನಿಮ್ಮ ಆನೆ ಅಮಿತ್ ನ ಎತ್ಕೊಂಡು ಹೋಗಿದೆ, ದಯವಿಟ್ಟು ಅದೆಲ್ಲಿದೆ ಅಂತ ಹುಡುಕ್ಸಿ. ಆ ಫಾರೆಸ್ಟ್ ಆಫೀಸರಾನೆ ಅವನ ಮಗುನ ಎತ್ಕೊಂಡು ಕಾಡೊಳಗಡೆ ಬಂದ್ಬಿಟ್ಟಿದ್ದೆ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಈಗ ತಾನೇ ಹೇಮನಪ್ಪ ಫೋನ್ ಮಾಡಿ ನನಗೆ ಹೇಳಿದ್ರು. ಹೇಗಾದ್ರೂ ಆನೆಯಿಂದ ಹುಡುಗನ ಫಾರ್ ಮಾಡಿ ಅಲ್ಲಿಗೆ ತಂದ್ಬಿಡಿ ಅಂತ ಹೇಳಿದ್ರು. ಡ್ಯಾನಿಯಲ್ಗೆ ವಿಗ್ರಹನ ಹ್ಯಾಕ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅದನ್ನು ಸಾಗಿಸೋಕೆ ನಮ್ಮ ಭಾವ ಸುಲಭವಾದ ದಾರಿನೇ ತೋರಿಸಿದಾನೆ. ಡ್ಯಾಡಿ, ಏನು ಹೇಳ್ತಾ ಇದ್ದೀನಿ ನೀನು? ಆ ಫಾರೆಸ್ಟ್ ಆಫೀಸರ್ ಮಗುನ ನಾವು ಕಂಡು ಹಿಡಿದ್ರೆ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಬೋದು. ಇದೆಲ್ಲ ನಡೆದಿದ್ದು ನಿನ್ನಿಂದ, ನಿನ್ನ ಮುಟ್ಟಾಳ್ತನದಿಂದ. ಹೇಮ, ನೀನ್ ಕೂಡ ನನ್ನ ಬಿಟ್ಟು ಹೋದ್ಮೇಲೆ ನಾನು ನಿನ್ ನೋಡ್ಬೇಕು ಅಮಿತ್ ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಪಡಲಿಲ್ಲ. ಆದ್ರೆ ನಮ್ಮ ರಾಮು ಜಾನಿಗೆ ಅಮಿತ್ ನೋಡದೆ ಇರೋಕ್ಕಾಗ್ಲಿಲ್ಲ. ಅಷ್ಟೊಂದು ದೊಡ್ಡ ಸಿಟಿನಲ್ಲಿ ಅಡ್ರೆಸ್ ಇಲ್ಲದೆ ಮನುಷ್ಯರು ಹುಡುಕಕ್ಕಾಗ್ದ್ರು ಆ ನಿಮ್ಮ ಮನೆನ, ಆ ಮೂಕ ಪ್ರಾಣಿಗಳು ಎಷ್ಟೊಂದು ಕಷ್ಟಪಟ್ಟು ಹುಡುಕಿದೆ ನೋಡಿದ್ಯಾ? ಒಳ್ಳೇದು ಕೆಟ್ಟದ್ದು ಅದಕ್ಕೇನು ಗೊತ್ತಿದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ರಾಮುಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಖಂಡಿತ ಗೊತ್ತಿದೆ. ಹೇಮ, ಅಮಿತ್ ಬಗ್ಗೆ ನಿನ್ನೇನು ಯೋಚನೆ ಮಾಡಬೇಕಾಗಿಲ್ಲ. ರಾಮು ಖಂಡಿತ ಅವನಿಲ್ಲಿ ಕರ್ಕೊಂಡು ಬಂದೇ ಬರ್ತಾನೆ. ಅದು ಅಲ್ಲದೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಅವರು ಹುಡುಕ್ತಾ ಇದ್ದಾರೆ.